ಇದು ಪವರ್ ಪ್ಲೇ ವಿಶೇಷ. ನಾನು ರಮಾಕಾಂತ್. ಏನು ಪವರ್ ಪ್ಲೇ? ಒಂದು ಕಡೆಯಲ್ಲಿ ಯಾರ ಕೈಗೆ ಯಾವ ಅಧಿಕಾರ ಹೋಗಬೇಕು ಅಂತ ಇದ್ರೆ ಆ ವಿಚಾರದಲ್ಲಿ ಪವರ್ ಪ್ಲೇ ಗೇಮ್ ಇಲ್ಲಿ ನಡೀತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಯಾವ ಖಾತೆ ಯಾರಿಗೆ ಸಿಗಬೇಕು ಅಂತ ಹೇಳಿ, ಇನ್ನೊಂದು ಕಡೆಯಲ್ಲಿ ಇಂಧನ ಖಾತೆ ಅಂದರೆ ಪವರ್ ಮಿನಿಸ್ಟರ್ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ನವ್ರಿಗೆ ಕೊಡಬೇಕು ಅಂಥೇಳಿ ಈ ಹಿಂದೆ ನಿಗದಿಯಾಗಿದೆ ಅಂತ ಒಂದು ಮಾತು ಕೇಳಿ ಬಂದಿತ್ತು. ಆಯ್ತಪ್ಪ, ಡಿ ಕೆ ಶಿವಕುಮಾರ್ ಅವ್ರಿಗೆ ಇಂಧನ ಖಾತೆ ತಪ್ಪಿ ಹೋಗಿದೆ ಅಂತ ಅಂದುಕೊಂಡಿದ್ದ ಕಾಲಘಟ್ಟದಲ್ಲಿಯೇ ಇನ್ನೊಂದು ಕಡೆಯಿಂದ ಇಲ್ಲ ಇಲ್ಲ, ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಂಧನ ಖಾತೆ ಹೋಗಬಹುದಂತೆ ಅಂತ ಇನ್ನೊಂದು ಚರ್ಚೆ ಇದೆ. ಇದರ ಮಧ್ಯದಲ್ಲಿ ಜೆ ಡಿ ಎಸ್ನ ಒಳಗೂ ಕೂಡ ಒಂದು ಬಂಡಾಯ ಕಾಣಿಸ್ತಾ ಇದ್ರೆ ಕಾಂಗ್ರೆಸ್ನ ಒಳಗೂ ಕೂಡ ಒಂದು ಬಂಡಾಯ ಕಾಣಿಸ್ತಾ ಇದೆ. ಜೆ ಡಿ ಎಸ್ನಲ್ಲಿ ಸಿಕ್ಕಿರ್ತಕ್ಕಂತಹ 11 ಖಾತೆಗಳಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅನ್ನೋ ವಿಚಾರದಲ್ಲೇ ಇನ್ನೂ ಕೂಡ ಗೊಂದಲ ಬಗೆಹರದಿಲ್ಲ, ಮುಗಿದಿಲ್ಲ. ಅದೇ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿಯೂ ಕೂಡ ಹಿರಿಯರಿಗೆ ಕೊಡಬೇಕಾಗುತ್ತಾ ಸಚಿವ ಸ್ಥಾನವನ್ನು? 2-3 ಬಾರಿ ಶಾಸಕರಾಗಿಯೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗದೇ ಇದ್ದರೆ ಅಂತಹವರನ್ನು ಹುಡುಕಿ ಅವರನ್ನು ನೀವು ಮಿನಿಸ್ಟರ್ ಮಾಡಬೇಕಾಗುತ್ತಾ? ಕಳೆದ ಬಾರಿ 5 ಅವಧಿಯಲ್ಲಿ ಯಾರು ಸಚಿವರಾಗಿದ್ದರೋ ಅವರನ್ನು ಅಧಿಕಾರದಿಂದ ದೂರ ಇಡಬೇಕಾಗತ್ತಾ? ಇಂಥ ಚರ್ಚೆಗಳ ನಡುವೆನೇ ಇಲ್ಲಿ ಒಂದು ಮಠ ಕೂಡ ಎಂಟ್ರಿ ಆಗಿದೆ, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ. ಆ ಮಠದ ರೋಲ್ ಏನಿದೆ, ಆ ಮಠ ಯಾವ ರೀತಿ ಪ್ರಭಾವವನ್ನು ಬೀರಬಲ್ಲದಾಗಿದೆ, ಇದರ ಮೊರೆಯನ್ನು ಯಾಕೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ, ಈ ಚರ್ಚೆ ಕೂಡ ಇದೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಅವರು ಒಂದು ಡಿಫ್ರೆಂಟ್ ಆಗಿರತಕ್ಕಂಥ ಕ್ಯಾಬಿನೆಟ್ ರಚನೆ ಮಾಡ್ತಾರಂತೆ. ಈ ಬಾರಿಯಲ್ಲಿ ಹೊಸಬರಿಗೆ ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಡ್ತಾರಂತೆ, ಆ ಚರ್ಚೆ ಕೂಡ ಇದೆ. ಇನ್ನು ನಮಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಜೆ ಡಿ ಎಸ್ನಲ್ಲಿ ಜೆ ಡಿ ಎಲ್ ಪಿ ಮೀಟಿಂಗ್ ಆಗಿದೆ, ಮಾಡ್ತಾ ಇದ್ದಾರೆ. ಆದರೆ ಈ ಮೀಟಿಂಗ್ ವಿಚಾರದಲ್ಲಿ ಮೇಲ್ಮನೆ ಸದಸ್ಯರನ್ನು ಯಾರ್ಯಾರು ಎಮ್ ಎಲ್ ಸಿಗಳಿದ್ರೋ ಅವರನ್ನು ಈ ಸಭೆಗೆ ಕರೆದಿಲ್ಲ ಅಂಥೇಳಿ ಒಂದಷ್ಟು ಅಸಮಾಧಾನ ಇದೆ. ಜೊತೆಗೆ ಹಿರಿಯ ಮುಖಂಡನ್ಸ್ಕೊಂಡವ್ರನ್ನ 7-8 ಗೆದ್ದಿರೋರನ್ನು ಕೂಡ ಕಡೆಗಣಿಸ್ತಾ ಇದ್ದಾರೆ, ಅವ್ರನ್ನ ಮಿನಿಸ್ಟರ್ ಮಾಡಲ್ವಂತೆ. ಈ ಚರ್ಚೆ ಕೂಡ ಸಾಕಷ್ಟು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ತುಂಬ ಆಪ್ತರು, ತುಂಬ ಹತ್ತಿರ ಇರತಕ್ಕಂಥವರು ಜೆ ಡಿ ಎಸ್ಗೆ, ಬಹಳ ವರ್ಷಗಳಿಂದ ನಿಶ್ಚಿರಾಗಿರ್ತಕ್ಕಂಥವರು ಕೂಡ ಇವತ್ತಿಗೆ ದೇವೇಗೌಡರ ಮೇಲೋ ಕುಮಾರಸ್ವಾಮಿ ಅವರ ಮೇಲೋ ಅಸಮಾಧಾನ ಆಚೆ ಹಾಕ್ತಾ ಇದ್ದಾರೆ. ಯಾಕೆ ಏನು ಅಂತ ನಾನು ಹೇಳ್ತೀನಿ. ಮೊದಲಿಗೆ ಜೆ ಡಿ ಎಸ್ನಲ್ಲಿ ಬಂಡಾಯದ ಬಿಸಿ ಕಾಣಿಸ್ಕೊಳ್ತಾ ಇದೆ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ನಮ್ಮನ್ನು ಸಭೆ ಕರೆದಿಲ್ಲ ಅನ್ನೋ ವಿಚಾರಕ್ಕೆ ಏನಿದು ಬಂಡಾಯ ನೋಡ್ತಾ ಬರೋಣ. ಜೆ ಡಿ ಎಸ್ನ ಹಿರಿಯ ಮುಖಂಡರ ವಿರುದ್ಧವಾಗಿ ಪರಿಷತ್ನ ಸದಸ್ಯರು ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ನಮಗೆ ಯಾಕೋ ಜೆ ಡಿ ಎಸ್ನ ಹಿರಿಯರು ನಡೆದುಕೊಳ್ತಾ ಇರತಕ್ಕಂಥ ರೀತಿ ಸರಿಯಿಲ್ಲ ಅಂತ ಅನ್ನಿಸ್ತಾ ಇದೆ ಅಂಥೇಳಿ ಅವರ ಅಸಮಾಧಾನ ಇದೆ. ಪರಿಷತ್ನ ಸದಸ್ಯರಿಗೆ ಸಚಿವ ಸ್ಥಾನ ಕೊಡಲ್ಲ ಅಂಥೇಳಿ ದೇವೇಗೌಡರು ಹೇಳಿದ್ದಾರೆ. ಹೌದು, ಈ ಬಾರಿ ಕ್ಯಾಬಿನೆಟ್ ರಚನೆ ಮಾಡ್ತಾ ಇದ್ದೀನಿ, ಈ ಕ್ಯಾಬಿನೆಟ್ನಲ್ಲಿ ಮೇಲ್ಮನೆ ಸದಸ್ಯರು ಯಾರ್ಯಾರು ಇದ್ದೀರೋ ಪರಿಷತ್ನ ಮೆಂಬರ್ಸ್, ಇವ್ರು ಯಾರಿಗೂ ಕೂಡ ಮಿನಿಸ್ಟರ್ಗಿರಿ ಕೊಡಲಿಕ್ಕೆ ಆಗಲ್ಲ ಅಂಥೇಳಿ ಅವ್ರು ಹೇಳಿಬಿಟ್ಟಿದ್ದಾರೆ. ಆ ಕಾರಣಕ್ಕೆ 7 ಶಾಸಕರಾಗಿರುವ ಬಸವರಾಜ ಹೊರಟ್ಟಿ ಅವರಿಗೆ ಸಚಿವ ಸ್ಥಾನ ತಪ್ಪಬಹುದು. ಯಾಕೆಂತ ಹೇಳಿದ್ರೆ ಅವ್ರು ಪರಿಷತ್ ಮೆಂಬರ್ ಇದ್ದಾರೆ, ಇವರಿಗೆ ಕೊಡ್ಲಿಕ್ಕೆ ಆಗಲ್ಲಪ್ಪ ಅಂತ ಕೂಡ ಅವ್ರು ಹೇಳಿಬಿಟ್ಟಿದ್ದಾರೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎಲ್ಲ ರೀತಿಯಲ್ಲಿ ಕೂಡ ಹೇಳಾಗಿದೆ, ಯಾರು ಪರಿಷತ್ ಸದಸ್ಯರಿದ್ದೀರೋ ಅವ್ರು ಯಾರನ್ನು ಮಿನಿಸ್ಟರ್ ಮಾಡಲ್ಲ ಅಂಥೇಳಿ. ಆ ಕಾರಣಕ್ಕೆ ಬಸವರಾಜ ಹೊರಟ್ಟಿ ಅವರಿಗೆ ಬೇಸರ ಆಗಿದೆ. ಹೊರಟ್ಟಿಯಿಂದ ಪಕ್ಷಕ್ಕೆ ಏನು ಅನುಕೂಲವೇ ಆಗಿಲ್ಲ ಅಂತ ಕೂಡ ದೇವೇಗೌಡರು ಮಾತನಾಡಿದ್ದಾರೆ. ಹೊರಟ್ಟಿ ಅವರಿಂದ ಪಾರ್ಟಿಗೆ ಏನು ಲಾಭ ಆಗಿದೆ ಅಂತ ಕೂಡ ದೇವೇಗೌಡರು ಮಾತನಾಡಿರುವ ಕಾರಣಕ್ಕೂ ಕೂಡ ಇದೇ ಬಸವರಾಜ ಹೊರಟ್ಟಿ ಅವರಿಗೆ ಬೇಸರವಾಗಿದೆ. 7 ಶಾಸಕರಾಗಿ ಅವರು ಆಯ್ಕೆಯಾಗಿರ್ತಕ್ಕಂಥವರು, ಅವರಿಂದ ಪಾರ್ಟಿಗೆ ಏನೂ ಆಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದನ್ನು ಪರಿಷತ್ ಸದಸ್ಯರನ್ನು ಮಂತ್ರಿ ಮಾಡಬೇಕು ಅನ್ನೋ ಕಾರಣಕ್ಕೆ ದೇವೇಗೌಡರು ಮಾತು ಹೇಳಿದ್ರ, ಅಥವಾ ಅವ್ರನ್ನ ದೂರ ಇಡಬೇಕು ಅಂತ ಹೇಳಿದ್ರ, ಅಥವಾ ನಾವು ಲೆಕ್ಕಕ್ಕೆ ಪರಿಗಣಿಸ್ತಾ ಇಲ್ಲ ಪಕ್ಷಕ್ಕೇನು ಅವ್ರು ದುಡಿದಿಲ್ಲ ಅನ್ನೋ ಕಾರಣವನ್ನು ಬಸವರಾಜ ಹೊರಟ್ಟಿ ಅವರು ಕೊಟ್ಟು ಅವರನ್ನು ಆಚೆ ಇಡುವ ಸಲುವಾಗಿ ಮಾತು ಹೇಳಿದ್ರ, ವಿ ಡೋಂಟ್ ನೋ. ಇನ್ನು ಜೆ ಡಿ ಎಸ್ನಲ್ಲೇ ಉಳ್ಕೊಂಡು ತಪ್ಪು ಮಾಡಿಬಿಟ್ಟಿರಿ ನಾನು ಅಂಥೇಳಿ ಬಸವರಾಜ ಹೊರಟ್ಟಿ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಈ ಹಿಂದೆ YSP ದತ್ತ ಅವರು ಕೂಡ ಇದೇ ಮಾತು ಹೇಳಿದ್ರು, ನಾನು ಜೆ ಡಿ ಎಸ್ನಲ್ಲೇ ಇದ್ದು ತಪ್ಪು ಮಾಡಿಬಿಟ್ಟೆ, ರಾಮಕೃಷ್ಣ ಹೆಗಡೆ ಅವ್ರ ಜೊತೆಗೇ ಹೋಗಬೇಕಾಗಿತ್ತು ನಾನು ಅಂತ ದತ್ತ ಅವ್ರ ಬಾಯಲ್ಲಿ ಬಂತು. ಈಗ ಬಸವರಾಜ ಹೊರಟ್ಟಿ ಅವರು ಅದೇ ಮಾತು ಹೇಳ್ತಾ ಇದ್ದಾರೆ, ನಾನು ಜೆ ಡಿ ಎಸ್ನಲ್ಲೇ ಉಳ್ಕೊಂಡು ತಪ್ಪು ಮಾಡಿದೆ ಅಂಥೇಳಿ. ಜೊತೆಗೆ ಶಿಕ್ಷಣ ಖಾತೆ, ಬಸವರಾಜ ಹೊರಟ್ಟಿ ಅವರಿಗೆ ಈ ಖಾತೆ ಮೇಲೆ ಒಂದಷ್ಟು ಆಸೆ ಇತ್ತು. ನಾನು ಶಿಕ್ಷಕನ ದುಡಿದಿದ್ದೀನಿ, 7 ಶಿಕ್ಷಕರ ಕ್ಷೇತ್ರದಿಂದ ನಾನು ಆರಿಸಿ ಬಂದಿದ್ದೀನಿ, MLC ಆಗಿದ್ದೀನಿ, ನನಗೆ ಅವ್ರ ಕಷ್ಟಗಳು ಗೊತ್ತು. ಶಿಕ್ಷಣ ಖಾತೆ ಯಾರಿಗೆ ಅದರ ಪರಿಜ್ಞಾನವೇ ಇಲ್ವೋ ಅಂಥವ್ರಿಗೆ ಹೋಗ್ತಾ ಇದೆ. ಹಿಂದಿನ ಸರ್ಕಾರದಲ್ಲೂ ಅದೇ ಆಗಿತ್ತು, ಬಹುಶಃ ಈಗಲೂ ಅದೇ ಆಗಬಹುದೇನೋ ಅನ್ನೋ ರೀತಿಯಲ್ಲಿ ಅವ್ರಿಗೂ ಕೂಡ ಬೇಸರ ಇದೆ. ಇದರ ಜೊತೆಗೆ TA ಶರ್ಮಣ ಅವರು ವಿಧಾನ ಪರಿಷತ್ ಸದಸ್ಯರು, ಇವರು ಕೂಡ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಯಾರ ವಿರುದ್ಧವಾಗಿ? ದೇವೇಗೌಡ ವಿರುದ್ಧವಾಗಿ. ಇದು ನಿಜಾನ? ಈ ರೀತಿಯಲ್ಲಿ ಆಗಿದೆಯಾ? ಶರ್ಮಣ ಅವರು ಈ ರೀತಿಯಲ್ಲಿ ಮಾತಾಡಿಬಿಟ್ಟಿದ್ದಾರಾ ಅನ್ನುವಂತೆ ಯೋಚನೆ ಮಾಡುವಂತೆ ಮಾಡ್ತಿರ್ತಕ್ಕಂಥ ವಿಚಾರ ಇದು. ಕಾರಣ ಇಷ್ಟೇ,
ಶರ್ಮಣ ಅವರಿಗೆ ಬೇಜಾರಾಗಲಿಕ್ಕೆ ಇಲ್ಲಿ ಇವರು ಜೆ ಡಿ ಎಲ್ ಪಿ ಮೀಟಿಂಗ್ ಕರೀತಾರೆ. ಮೀಟಿಂಗನ್ನು ಬರೀ ಕೆಳಮನೆ ಸದಸ್ಯರಿಗೆ ಮಾತ್ರ ಕರ್ಕೊಂಡು ಇವರು ಮಾತನಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಾವೇನು ಮಾಡಿದ್ವಿ, ನಾವೆಲ್ಲ ಎಮ್ ಎಲ್ ಸಿಗಳಿದ್ದೀವಿ, ಮೇಲ್ಮನೆ ಸದಸ್ಯರು ನಾವು, ನಮ್ಮನ್ನ ಯಾಕೆ ಕರೆಯಲಿಲ್ಲ ಇವರು ಅಂತ ಬೇಜಾರಿದೆ. ಪಕ್ಷ ಅಧಿಕಾರಕ್ಕೆ ಬರಬೇಕು, ಕುಮಾರಣ್ಣ ಸಿ ಎಂ ಆಗಬೇಕು ಅಂತ ನಾನು ಹರಕೆಯನ್ನು ಹೊತ್ಕೊಂಡಿದ್ದೆ. ನಾನು ತಿರುಗದೇ ಇರೋ ದೇವಸ್ಥಾನಗಳೇ ಇಲ್ಲ, ಎಲ್ಲ ದೇವಸ್ಥಾನಗಳಲ್ಲಿ ಅರ್ಚನೆ ಮಾಡಿಸಿದ್ದೀನಿ, ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ ಕೇಳ್ಕೊಂಡಿದ್ದೀನಿ, ಕುಮಾರಣ್ಣನೇ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳ್ಕೊಂಡಿದ್ದೀನಿ. ಇಷ್ಟೆಲ್ಲ ನಾವು ಕುಮಾರಸ್ವಾಮಿ ಅವರು ಆರೋಗ್ಯ ಚೆನ್ನಾಗಿರಲಿ ಅಂತ ನಾನು ಬೇಡ್ಕೊಂಡಿದ್ದೀನಿ. ಇಷ್ಟೆಲ್ಲ ನಾನು ಮಾಡಿದ್ರೆ ನಮ್ಮನ್ನು ಶಾಸಕಾಂಗ ಸಭೆಯಿಂದನೇ ದೂರ ಇಡ್ತಾರೆ ಇವರು ಯಾಕೆ, ಅಂಥದ್ದು ನಾವು ಏನು ಮಾಡಿದ್ದೀವಿ ಅಂತ ಹೇಳಿ ಶರವಣ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ದೇವೇಗೌಡರ ನಡೆ ಯಾಕೆ, ದೊಡ್ಡಗೌಡರು ಇದ್ದಕ್ಕಿದ್ದಂತೆ ಒಂದು ರೀತಿಯಲ್ಲಿ ಅವರು ಬೇರೆ ರೀತಿಯಲ್ಲಿ ಹೆಜ್ಜೆಗಳನ್ನು ಹಾಕ್ತಾ ಇದ್ದಾರೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾರ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿತಾ ಇದ್ದೀವೋ, ಹಗಲು ಇರುಳು ಶ್ರಮಿಸ್ತಾ ಇದ್ದೀವೋ, ನಮ್ಮಂಥವರನ್ನೇ ದೂರ ಇಡ್ತಾ ಇದ್ದಾರೆ, ಪಕ್ಷ ನಿಷ್ಠೆಗೆ ಬೆಲೆ ಇಲ್ವಾ ಅಂತ ಕೂಡ ಇದೇ ಶರವಣ ಅವರು ಕೇಳ್ಕೊಂಡಿದ್ದಾರೆ. ಇನ್ನು ಆಪ್ತ ಸದಸ್ಯರಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಯಾರಿರ್ತಾರೋ ಪರಿಷತ್ನಲ್ಲಿ, ಅವರ ಬಳಿಯಲ್ಲಿ ಶರವಣ ಅವರು ಈ ರೀತಿ ತಮ್ಮ ದುಃಖವನ್ನು ಆಚೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಜೆ ಡಿ ಎಸ್ ಶಾಸಕಾಂಗ ಸಭೆಯಿಂದ ದೂರ ಇಟ್ಟಿದ್ದ ಕಾರಣಕ್ಕೋಸ್ಕರವಾಗಿ ಪರಿಷತ್ನ ಮೆಂಬರ್ಸ್ ಎಲ್ಲರೂ ಕೂಡ ಕೆಂಡಾಮಂಡಲ ಆಗಿದ್ದಾರೆ, ಬೇಜಾರಾಗಿಬಿಟ್ಟಿದೆ ಅವರಿಗೆ. ಈ ಪರಿಷತ್ ಸದಸ್ಯರನ್ನು ಕರೆಸಿ, ಅನಂತರದಲ್ಲಿ ಶಾಸಕರನ್ನು ಕರೆಸಿ, ಎಲ್ಲರನ್ನು ಕರೆಸಿ ಮಾತನಾಡಿ, ನೋಡ್ರಪ್ಪ ಪರಿಷತ್ ಸದಸ್ಯರನ್ನ ಮಾಡಲಿಕ್ಕಾಗಲ್ಲ, ಈ ಬಾರಿ ಮಿನಿಸ್ಟರ್ ಮಾಡಲಿಕ್ಕಾಗಲ್ಲ, ನಮ್ಗೆ ಸಿಕ್ಕಿರ್ತಕ್ಕಂಥ ಖಾತೆಗಳೇ ಕಡಿಮೆ, 11 ಖಾತೆ ಇದೆ, ಸುಮಾರು 8 ಖಾತೆಗಳನ್ನು ಭರ್ತಿ ಮಾಡಿಕೊಂಡು ಉಳಿದಿರ್ತಕ್ಕಂಥ 2-3 ಖಾತೆಯನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಪ್ಲಾನ್ ಇದೆ. ಸದ್ಯಕ್ಕೆ ಕುಮಾರಸ್ವಾಮಿಯವ್ರ ಬಳಿಯಲ್ಲೇ ಆ ಖಾತೆಗಳು ಇರಲಿ ಅಂತ ನಮಗೆ ಮನಸ್ಸಿದೆ. ಆ ಕಾರಣಕ್ಕೆ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇಷ್ಟು ಬೇಜಾರು ಆಗ್ತಿರ್ಲಿವೇನೋ, ನೀವು ಮೀಟಿಂಗೇ ಬರಬೇಡಿ ಅಂತ ಹೇಳಿಬಿಟ್ರೆ ನಾವು ಶಾಸಕರಲ್ವಾ, ನಮ್ಮನೆ ಯಾಕೆ ದೂರ ಇಟ್ಟರು, ಪಕ್ಷಕ್ಕೆ ದುಡ್ದಿಲ್ವಾ, ಪಕ್ಷನಿಷ್ಠೆಗೆ ಬೆಲೆ ಇಲ್ವಾ ಅಂತ ಹೇಳಿ ಜೆ ಡಿ ಎಸ್ ಸದಸ್ಯರು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿಯ ಮುಖಂಡರ ವಿರುದ್ಧವಾಗಿ ಜೆ ಡಿ ಎಸ್ನ ಪರಿಷತ್ ಸದಸ್ಯರ ಒಂದು ಆಕ್ರೋಶ ಇಲ್ಲಿ ಕಂಡು ಬರ್ತಾ ಇದೆ. ನೆಕ್ಸ್ಟ್ ನಾವು ಇಲ್ಲಿ ಗಮನಿಸಬೇಕಾಗತ್ತೆ, ಮುಂದಿನ ಹಂತದಲ್ಲಿ ಜೆ ಡಿ ಎಸ್ ನೆಕ್ಸ್ಟ್ ಏನು ಪ್ಲಾನ್ ಮಾಡಬಹುದಾಗುತ್ತೆ ಅಂಥೇಳಿ, ಜೆ ಡಿ ಎಸ್ನ ಪ್ಲಾನ್ ಏನು ಅಂತ ನಾವು ನೋಡಿದ್ರೆ ಆ ಪ್ಲಾನ್ ಕಡೆ ನಾವು ಇಲ್ಲಿ ಗಮನ ಕೊಡ್ತಾ ಬರೋಣ. ಇವರು ಕ್ಯಾಬಿನೆಟ್ನ ರಚನೆ ಮಾಡುವುದಾದರೆ ಅದರಲ್ಲಿ ಯಾವ ರೀತಿಯಲ್ಲಿ ಇವರು ಎಷ್ಟು ಸ್ಥಾನಗಳನ್ನು ಯಾರು ಕೊಡಬೇಕು ಅಂತ ಪ್ಲಾನ್ ಮಾಡಿದ್ರೆ ನೋಡ್ತಾ ಬರೋಣ. ನಾವು ನೆಕ್ಸ್ಟ್ ನಮ್ಮಲ್ಲಿ ಜೆ ಡಿ ಎಸ್ ಪ್ಲಾನ್ ಏನು ಎನ್ನುವ ವಿಚಾರದಲ್ಲಿ ಇದೀಗ ನಾವು ಗಮನಿಸಬೇಕಾಗುತ್ತೆ. ಜೆ ಡಿ ಎಸ್ ಪ್ಲಾನ್ ವಿಚಾರದಲ್ಲಿ ನಾವಿಲ್ಲಿ ಗಮನಿಸ್ತಾ ಬಂದ್ರೆ ಈಗಾಗಲೇ ಬಂಡಾಯವನ್ನು ನಾವು ನೋಡ್ತಾ ಇದ್ದೀವಿ ಜೆ ಡಿ ಎಸ್ನಲ್ಲಿ. ಅನಂತರದಲ್ಲಿ ಜೆ ಡಿ ಎಸ್ ಪಕ್ಷ ಏನು ಪ್ಲಾನ್ ಮಾಡಿಕೊಂಡಿದೆ ಆ ಕಡೆ ಗಮನ ಕೊಡ್ತಾ ಬರೋಣ. ನಾವು ಮೊದಲಿಗೆ ಸಂಪುಟಕ್ಕೆ ಯಾರ್ಯಾರು ಸೇರ್ಪಡೆ ಆಗಬೇಕು ಅನ್ನೋ ವಿಚಾರವೇ ಇನ್ನೂ ಕೂಡ ಅಂತಿಮ ಆಗಿಲ್ಲ. ಸದ್ಯಕ್ಕೆ ಜೆ ಡಿ ಎಸ್ನಿಂದ 9 ಜನ ಸಚಿವರು ಮಾತ್ರ ಸಂಪುಟಕ್ಕೆ ಬರ್ತಾರೆ, ಅಂದರೆ 9 ಜನ ಶಾಸಕರನ್ನು ಮಾತ್ರ ಮಿನಿಸ್ಟರ್ ಆಗಿ ಮಾಡ್ತೀವಿ. ಉಳಿದಿರತಕ್ಕಂತಹ 2 ಅಥವಾ 3 ಖಾತೆಗಳನ್ನು ಸಿ ಎಂ ಅವ್ರ ಬಳಿಲೇ ಇಟ್ಕೊಂಡಿರ್ತಾರೆ. ಕಾಲಾನಂತರದಲ್ಲಿ ತುಂಬ ಬಂಡಾಯಾರಣ ಇದ್ದರು, ನಮಗೆ ಬೇಜಾರಾಗ್ತಾ ಇದೆ, ಮಿನಿಸ್ಟರ್ ಮಾಡಲೇಬೇಕಾಗಿತ್ತು ಎನ್ನುವ ಪರಿಸ್ಥಿತಿ ಬಂದರೆ ಆಗ ಈ 2-3 ಖಾತೆಗಳಲ್ಲಿ 1-2 ಖಾತೆಯನ್ನು ಅವರಿಗೆ ಬಿಟ್ಕೊಡೋ ಪ್ಲಾನನ್ನು ಜೆ ಡಿ ಎಸ್ ಮಾಡಿಕೊಂಡಿದೆ. ಅಂದರೆ ತುಂಬ ಕ್ಲೆವರ್ ಆಗಿ ಜೆ ಡಿ ಎಸ್ ಹೆಜ್ಜೆ ಇಡ್ತಾ ಇದೆ. ಸಹಜ ಕೂಡ, ಯಾವುದೇ ಪಾರ್ಟಿಯಲ್ಲಿ ಕೂಡ ಈ ರೀತಿ ಕೆಲ ಸ್ಥಾನಗಳನ್ನು ಉಳಿಸಿಕೊಳ್ಳುವ ಒಂದು ತಂತ್ರ ಇರುತ್ತೆ. ತುಂಬ ಬಂಡಾಯ ಕಂಡು ಬಂದಾಗ ಸಮಾಧಾನ ಮಾಡೋ ಸಲುವಾಗಿ ಈ ರೀತಿಯಲ್ಲಿ ಮಾಡಲಾಗುತ್ತೆ. ಇನ್ನು ದೇವೇಗೌಡರು ಕೊಟ್ಟಂಥ ಸಲಹೆಗೆ ಶಾಸಕರು, ನೋಡ್ರಪ್ಪ ನಾವು ಈಗ ಸದ್ಯಕ್ಕೆ 8 ಜನನೋ 7 ಜನನೋ ಮಿನಿಸ್ಟರ್ ಮಾಡ್ತೀವಿ, ಕೆಲವು ಖಾತೆಗಳನ್ನು ಉಳಿಸ್ಕೊಂಡಿರ್ತೀವಿ, ಆಮೇಲೆ ಕಾಲ ಬಂದಾಗ ಆ ಖಾತೆಗಳನ್ನು ಹಂಚಿಕೆ ಮಾಡ್ತೀವಿ ಅಂತ ಹೇಳಿರೋದಕ್ಕೆ ಶಾಸಕರು ಕೂಡ ಯಾರ್ಯಾರು ಈ ಸಭೆಗೆ ಹಾಜರಾಗ್ತಾ ಇದ್ದಾರೋ, ಜೆ ಡಿ ಎಸ್ನ ಶಾಸಕರು ಯಾರಿದ್ದಾರೋ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಈ ನಡೆಗೆ ಅಂತ ಹೇಳಿ. ಇನ್ನು ಸಂಪುಟದಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಳ್ತೀವಿ, ಯಾರು ನಮ್ಮ ಸರ್ಕಾರವನ್ನು ನಮ್ಮ ಪಾರ್ಟಿಯನ್ನು ಎಫೆಕ್ಟಿವ್ಲಿ ಅಂದರೆ ಪರಿಣಾಮಕಾರಿಯಾಗಿ ಡಿಫೆಂಡ್ ಮಾಡ್ಕೊಳ್ತಾರೋ, ಸಮರ್ಥನೆ ಮಾಡ್ಕೊಳ್ತಾರೋ ಅಂಥವರಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಇದೆ ಅಂಥೇಳಿ ಇವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೇರವಾಗಿ ಕೆಲ ಹಿರಿಯರಿಗೆ, ತುಂಬ ಜನ ಸೀನಿಯರ್ಸ್ ಇದ್ದಾರಪ್ಪ ಅಂಥ ಹಿರಿಯರಿಗೆ ಈ ಬಾರಿ ಅವಕಾಶ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ದೇವೇಗೌಡರು ರವಾನಿಸ್ತಾ ಇದ್ದಾರೆ. ನನ್ನನ್ನಾಗಲಿ ಕುಮಾರಸ್ವಾಮಿ ಅವರನ್ನಾಗಲಿ ಈ ವಿಚಾರದಲ್ಲಿ ತಪ್ಪು ತಿಳ್ಕೋಬೇಡಿ ಅನ್ನೋ ಮಾತನ್ನು ಕೂಡ ಶಾಸಕರಿಗೆ ದೇವೇಗೌಡರು ರವಾನಿಸ್ತಾ ಇದ್ದಾರೆ. ಜೆ ಡಿ ಎಸ್ ತುಂಬ ಕ್ಲವರ್ ಆಗಿ ಇಲ್ಲಿ ಹೆಜ್ಜೆ ನೀಡ್ತಾ ಇದೆ. ನಾವು ಸೀನಿಯರ್ಸ್ಗೆ ಇಲ್ಲಿ ಅವಕಾಶ ಕೊಡಲ್ಲ, ಒಂದೇ ಬಾರಿ ಇರತಕ್ಕಂಥ 11 ಖಾತೆಗಳನ್ನು ಫಿಲ್ ಮಾಡಲ್ಲ. ಯಾರು ಪಕ್ಷಕ್ಕೋಸ್ಕರವಾಗಿ ಡಿಫೆಂಡ್ ಮಾಡ್ಕೊಳ್ತಾರೋ, ಸರ್ಕಾರನ ಸಮರ್ಥನೆ ಮಾಡ್ಕೊಳ್ತಾರೋ ಅವರನ್ನು ನಾವು ಮಂತ್ರಿ ಮಾಡ್ತೀವಿ. ಈ ವಿಚಾರದಲ್ಲಿ ದೇವೇಗೌಡರನ್ನಾಗಲಿ ಕುಮಾರಸ್ವಾಮಿ ಅವರನ್ನಾಗಲಿ ನೀವು ತಪ್ಪಾಗಿ ತಿಳ್ಕೋಬೇಡಿ ಅಂತ ಕೂಡ ಗೌಡರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಪಕ್ಷದ ವಿರುದ್ಧವಾಗಿ ಯಾರು ಚಟುವಟಿಕೆಯಲ್ಲಿ ತೊಡಗಿರ್ತಾರೋ, ಪಕ್ಷದ ವಿರುದ್ಧವಾಗಿ ಯಾರು ನಡ್ಕೊಳ್ತಾ ಇರ್ತಾರೋ
ಅಂಥ ಪಕ್ಷ ವಿರೋಧಿ ಕೆಲಸಗಳನ್ನು ನಾವು ಸಹಿಸೋದಿಲ್ಲ ಅಂತ ಕೂಡ ದೇವೇಗೌಡರು ಹೇಳ್ತಾ ಇದ್ದಾರೆ. ಸ್ಪಷ್ಟ ಸೂಚನೆ ಇದು, ಬಂಡಾಯ ಹೇಳ್ತೀವಿ, ಪಕ್ಷ ಬಿಟ್ಬಿಟ್ಟು ಹೊರಟೋಗ್ತೀವಿ, ಈ ಪಕ್ಷ ನಮಗೇನು ಮಾಡಲಿಲ್ಲ, ದೇವೇಗೌಡರು ಸರಿ ಇಲ್ಲ, ಕುಮಾರಸ್ವಾಮಿ ನಮಗೇನು ಮಾಡಲಿಲ್ಲ, ನಂಬಿಕೊಂಡಿದ್ವಿ, ಮೋಸ ಮಾಡಿಬಿಟ್ರಿ ಇವರು, ಈ ರೀತಿ ಯಾರಾದರೂ ಮಾತನಾಡ್ಕೊಂಡು ತಿರುಗಾಡೋದು, ಪಕ್ಷ ವಿರೋಧಿ ಕೆಲಸವನ್ನು ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಕೂಡ ದೇವೇಗೌಡರು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮಿತ್ರ ಪಕ್ಷವನ್ನು ಸಹ ತುಂಬ ಇಕ್ಕಟ್ಟಲ್ಲಿದ್ದೀವಿ. ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಜೆ ಡಿ ಎಸ್ ಪಕ್ಷ ಅಧಿಕಾರವನ್ನು ಪಡ್ಕೊಂಡಿದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆ ಕಾರಣಕ್ಕೆ ಜೊತೆಯಲ್ಲಿರ್ತಕ್ಕಂಥ ಮೈತ್ರಿ ಪಕ್ಷ ಮಿತ್ರ ಪಕ್ಷವನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡೇ ಸರ್ಕಾರ ನಡೆಸಬೇಕು. ಆ ಕಾರಣಕ್ಕೆ ಯಾರಾದರೂ ಅಸಮಾಧಾನ ಇಟ್ಕೊಂಡ್ರೆ ಇದು ಸರಿ ಹೋಗೋದಿಲ್ಲ ಅಂಥೇಳಿ ಜೆ ಡಿ ಎಸ್ನ ಶಾಸಕಾಂಗ ಸಭೆಯಲ್ಲಿ ದೇವೇಗೌಡರು ಶಾಸಕರಿಗೆ ಕಿವಿಮಾತು ಹೇಳ್ತಾ ಇದ್ದಾರೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅನಂತರದಲ್ಲಿ ವಿಶ್ವಾಸದಲ್ಲಿರಪ್ಪ, ನೀವು ಅಧಿಕಾರ ಸಿಕ್ಕಿದೆ, ಈ ಸಂದರ್ಭದಲ್ಲಿ ಗಲಾಟೆ ಮಾಡ್ಕೊಳ್ಳೋದು ಬೇಡ ಅಂತ ಕೂಡ ದೇವೇಗೌಡರು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಇಲ್ಲಿ ಇನ್ನೊಂದು ಪಾಯಿಂಟ್ ಕಡೆ ಗಮನ ಕೊಡೋದಾದರೆ, ಪವರ್ ಖಾತೆ ಅಂದರೆ ಇಂಧನ ಖಾತೆ ಇದು ಯಾರಿಗೆ ಸಿಗುತ್ತೆ ಅನ್ನೋ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಗುತ್ತಾ, ಕಾಂಗ್ರೆಸ್ಗೆ ಹೊರಟೋಗುತ್ತಾ ಇಂಧನ ಖಾತೆ, ಅಥವಾ ಜೆ ಡಿ ಎಸ್ಗೆ ಉಳ್ಕೊಳ್ಳುತ್ತಾ? ಉಳ್ಕೊಂಡ್ರೆ ಇಲ್ಲಿ ಇಂಧನ ಖಾತೆಯನ್ನು, ಲೋಕೋಪಯೋಗಿ ಖಾತೆಯನ್ನು ರೇವಣ್ಣ ಅವ್ರಿಗೆ ಕೊಟ್ಟುಬಿಡ್ತಾರಾ? ಅಥವಾ ರೇವಣ್ಣ ಅವ್ರಿಗೆ ಯಾಕ್ರಿ ಎರಡು ಖಾತೆ ಕೊಡಬೇಕು? ಅವ್ರಿಗೆ ಇರೋದೇ 11 ಖಾತೆ, ಎರಡು ಅವ್ರಿಗೆ ಕೊಟ್ಟು ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿಬಿಟ್ರೆ ಉಳಿದವ್ರು ಏನು ಮಾಡಬೇಕು? ಈ ಚರ್ಚೆ ಬಂದಾಗ ರೇವಣ್ಣ ಅವ್ರ ಬಳಿಯಲ್ಲಿ ಒಂದೇ ಖಾತೆ ಉಳ್ಕೊಳ್ಳುತ್ತಾ? ಈ ಚರ್ಚೆ ಕೂಡ ಇದೆ. ನಾವು ಮೊದಲಿಗೆ ಪವರ್ ಸ್ಟಾರ್ ಯಾರಾಗ್ತಾರಪ್ಪ ಈ ಸರ್ಕಾರದಲ್ಲಿ, ಇಂಧನ ಖಾತೆ ಯಾರಿಗೆ ಅಂತ ನೋಡ್ತಾ ಬಂದರೆ, ಇಂಧನ ಇಲಾಖೆಯನ್ನು ಅಗತ್ಯ ಬಿದ್ದರೆ ಕಾಂಗ್ರೆಸ್ಗೆ ಬಿಟ್ಟುಕೊಡಲಿಕ್ಕೆ ಜೆ ಡಿ ಎಸ್ ರೆಡಿ ಇದೆ ಇನ್ನು ಸಂದೇಶವನ್ನು ಕೂಡ ಕೊಡಲಾಗ್ತಾ ಇದೆ. ಯಾಕೆ ಇದ್ದಕ್ಕಿದ್ದಂತೆ ಒಂದು ರೀತಿಯಲ್ಲಿ ಇಂಧನ ಇಲಾಖೆ ನಮಗೆ ಬೇಕೇ ಬೇಕು, ಯಾವ ಕಾರಣಕ್ಕೂ ಬಿಟ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂಥೇಳಿ ಇದೇ ಜೆ ಡಿ ಎಸ್ ಇಂಧನ ಇಲಾಖೆಯನ್ನು ಪಡ್ಕೊಂಡಿತ್ತು. ಆ ಮೂಲಕವಾಗಿ ಒಂದು ಕಲ್ಲು ಎರಡು ಹಕ್ಕಿ, ಇಂಧನ ಇಲಾಖೆಯನ್ನು ಪ್ರಮುಖವಾಗಿ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದ್ದರೆ ಈ ಇಂಧನ ಇಲಾಖೆಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಲಾಬಿ ಮಾಡ್ತಾ ಇದ್ರು, ನಾನೇ ಇದಕ್ಕೆ ಫಿಟ್ ಇದ್ದೀನಿ, ಕಳೆದ 5 ವರ್ಷಗಳೇ ಚೆನ್ನಾಗಿ ನಿರ್ವಹಣೆ ಮಾಡಿದ್ದೀನಿ, ಮತ್ತೆ ತನಗೆ ಕೊಡಿ ಅಂತ ಹೇಳ್ತಾ ಇದ್ರು. ಇಂಥ ಇಂಧನ ಇಲಾಖೆಯನ್ನು ಜೆ ಡಿ ಎಸ್ಗೆ ಪಡ್ಕೊಂಡು ಮತ್ತೆ ಬಿಟ್ಕೊಡೋ ಸೂಚನೆ ಕಂಡು ಬರ್ತಾ ಇದೆಯಾ? ಗೊಂದಲ ಬೇಡ ಅಂತೇಳಿ ಮೀಟಿಂಗ್ ಮಾಡಿ ಮಾತನಾಡ್ತಾ ಇದ್ರು ಕೂಡ ಒಳಗೊಳಗೆ ಇಂಧನ ಇಲಾಖೆಯನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟರು ಕೂಡ ಅಚ್ಚರಿ ಇಲ್ಲ ಎನ್ನುವ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಪರ್ಯಾಯವಾಗಿ ಮತ್ತೊಂದು ಖಾತೆಯನ್ನು ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಅಂತ ಡಿಮ್ಯಾಂಡ್ ಕೂಡ ಜೆ ಡಿ ಎಸ್ ಮಾಡಬಹುದಾಗುತ್ತೆ. ನೋಡ್ರಪ್ಪ, ಇಂಧನ ಕೇಳ್ತಾ ಇದ್ದೀರಿ ನೀವು, ಬಿಟ್ಕೊಟ್ಬಿಡ್ತೀವಿ, ನಮಗೇನು ಬೇಜಾರಿಲ್ಲ, ನೀವೇ ಇಟ್ಕೊಳ್ಳಿ. ಇದಕ್ಕೆ ಪರ್ಯಾಯವಾಗಿ ಅಷ್ಟೇ ಪರಿಣಾಮಕಾರಿಯಾಗಿರುವ ಇನ್ನೊಂದು ಖಾತೆಯನ್ನು ನೀವು ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು. ಇಂಧನವನ್ನು ಬಿಟ್ಕೊಟ್ಟ ಮಾತ್ರಕ್ಕೆ ಜೆ ಡಿ ಎಸ್ನಲ್ಲಿ ಇರಬಹುದಾಗಿರುವ ಖಾತೆಗಳ ಸಂಖ್ಯೆ 10 or 11 ಮಾಡಿಬಿಟ್ರೆ ನಮ್ಗೆ ಅದು ಸರಿ ಹೋಗೋದಿಲ್ಲ. ಇದಕ್ಕೊಂದು ನಾವು ಒಂದು ಖಾತೆಯನ್ನು ಕೊಡ್ತಾ ಇದ್ದೀವಿ, ಇನ್ನೊಂದು ಖಾತೆ ನಮಗೆ ನೀವು ಪರ್ಯಾಯ ಕೊಡಿ ಅಂತ ಕೂಡ ಬೇಡಿಕೆ ಇಡಬಹುದಾಗುತ್ತೆ. ಇನ್ನು ಗೌಡರ ಮನೆ ನಡೆದಂತಹ ಚರ್ಚೆಯಲ್ಲಿ ಇಂಧನ ಇಲಾಖೆ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳಾಗಿದೆ. ಇಂಧನ ಇಲಾಖೆಯನ್ನು ಬಿಟ್ಕೊಡಬಾರದು ಅಂತ ಸಹಜವಾಗಿಯೇ ಜೆ ಡಿ ಎಸ್ ನಾಯಕರು ಕೂಡ ಮಾತನಾಡಿರ್ತಾರೆ. ಇಲ್ಲ, ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ವಿಚಾರದಲ್ಲಿ ಸಾಕಷ್ಟು ಫೈಟ್ ಮಾಡಿದ್ದಾರೆ. ಈ ಸರ್ಕಾರ ರಚನೆಯಲ್ಲಿ ಅವ್ರದ್ದು ಕೂಡ ಮಹತ್ವದ ಪಾತ್ರ ಇದೆ. ಆ ಕಾರಣಕ್ಕೆ ಆ ಮುನಿಸು ಬೇಡ, ಜೊತೆಗೆ ಒಕ್ಕಲಿಗ ಕಮ್ಯುನಿಟಿಯಲ್ಲಿ ಇವರಿವರೇ ಕಿತ್ತಾಡ್ಕೊಂಡ್ರಪ್ಪ. ಒಕ್ಕಲಿಗ ಇನ್ನೊಬ್ಬ ನಾಯಕರು ಇದ್ದರು ಕಾಂಗ್ರೆಸ್ ಪಕ್ಷದ ಕಡೆಯಿಂದ, ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಅನ್ಯಾಯ ಮಾಡಿಬಿಟ್ರಿ ಇವರು ಎನ್ನುವ ಸಂದೇಶವನ್ನು ಕೊಡಬಾರದು ಅನ್ನುವಂಥ ಒಂದು ಚಿಂತನೆ ಕೂಡ ಇದೆ. ಜೊತೆಗೆ ಇಂಧನ ಒಂದು ಫಲವತ್ತಾಗಿರುವ ಖಾತೆ, ಅದನ್ನು ನಾವು ಬಿಟ್ಕೊಟ್ಬಿಟ್ರೆ ಹೇಗೆ? ಅವ್ರು ಖುಷಿ ತೆಗೆದುಕೊಂಡಿಲ್ವಾ? ನೀರಾವರಿ ಇಟ್ಕೊಂಡಿಲ್ವಾ ಅವರು? ನಾವು ಇಂಧನವನ್ನು ಯಾಕೆ ಬಿಟ್ಕೊಡ್ಬೇಕು ಅವ್ರಿಗೆ? ಈ ಚರ್ಚೆ ಕೂಡ ನಡೀತಾ ಇದೆ. ಅನಂತರದಲ್ಲಿ ಇನ್ನೊಂದು ಕಡೆಯಲ್ಲಿ ಇಂಧನ ಖಾತೆಯನ್ನು ಬಿಟ್ಟು ಬೇರೆ ಖಾತೆ ಪಡೆಯುವ ಬಗ್ಗೆ ಗೊಂದಲಗಳು ಬೇಡ ಎನ್ನುವ ಸಂದೇಶವನ್ನು ಕೂಡ ಇಲ್ಲಿ ಕೊಡಲಾಗ್ತಾ ಇದೆ. ಇನ್ನು ಆನಂತರ ಇಂಧನ ಇಲಾಖೆ ಇಂಧನ ಖಾತೆಯನ್ನು ಹಠ ಮಾಡ್ಕೊಂಡು ನಾವು ಪಡೆದಿದ್ದೀವಿ ಎನ್ನುವ ಒಂದು ರೀತಿಯಲ್ಲಿ ಒಂದು ಗೊಂದಲವನ್ನು ಮೂಡಿಸೋದು ಬೇಡ ಅಂತ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯದ ಜನತೆಯಲ್ಲಿ ಇಂಧನ ಇಲಾಖೆ ಬಗ್ಗೆನೇ ಅನುಮಾನ ಮೂಡಿಸೋದು ಬೇಡ ಅಂತ ಕೂಡ ಒಂದು ಚರ್ಚೆ ಇದೆ. ಆನಂತರದಲ್ಲಿ ಜೆ ಡಿ ಎಸ್ನ ಎಲ್ಲ ಶಾಸಕರು ಕೂಡ ನಾವು ಏನು ತೀರ್ಮಾನ ಮಾಡ್ತಾ ಇದ್ದೀವೋ ಈ ತೀರ್ಮಾನಕ್ಕೆ ಬದ್ಧರಾಗಿರಿ ಅಂತ ಕೂಡ ದೇವೇಗೌಡರು ಹೇಳ್ಕೊಂಡಿದ್ದಾರೆ. ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಮಾತನಾಡೋದು, ಅವರಿಗೆ ಮನಸ್ಸಿಗೆ ಬಂದಂಥ ಸ್ಟೇಟ್ಮೆಂಟ್ಸ್ ಕೊಡೋದು ಯಾವುದು ಕೂಡ ಬೇಡ ಅಂಥೇಳಿ ಆನಂತರ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇಂಧನ ಖಾತೆಯಲ್ಲೇ ಮುಂದುವರಿಯಬೇಕು ಅಂಥೇಳಿ ಡಿ ಕೆ ಶಿವಕುಮಾರ್ ಅವರ ಬೇಡಿಕೆ ಇದೆ. ತಮಗೆ ಕೊಟ್ಟರೆ ಇಂಧನ ಖಾತೆಯನ್ನು ಕೊಡಿ ಅಂಥೇಳಿ ಅವರು ಡಿಮ್ಯಾಂಡ್ ಇದೆ. ಆನಂತರ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಡಿ ಕೆ ಶಿ ಅವರಿಗೆ ಪ್ರಬಲ ಖಾತೆ ನೀಡದೆ ಸತಾಯಿಸ್ತಾ ಇದ್ದಾರೆ ಅಂಥ ಒಂದು ವಿಚಾರ ಆಚೆಗೆ ಹೋದರೆ, ಆ ರೀತಿಯ ಮಾಹಿತಿ ಆಚೆ ಬಂದರೆ ಜೆ ಡಿ ಎಸ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ಈ ರೀತಿಯಲ್ಲಿ ಮಾಡ್ಕೊಳ್ಳೋದು ಬೇಡ ನಾವು ಅಂತ ಕೂಡ ಚರ್ಚೆ ಇದೆ. ಸಂಕಷ್ಟದಿಂದ ಯಾವ ನಾಯಕ ಈ ಎರಡೂ ಪಕ್ಷಗಳನ್ನು ಪಾರು ಮಾಡಿದ್ನೋ ಆ ನಾಯಕರನ್ನು ಕೈ ಹಿಡಿಲಿಲ್ಲ ಅಂದರೆ, ಯಾರನ್ನ ನಂಬಿ ಡಿ ಕೆ ಶಿವಕುಮಾರ್ ಅವರು ರಿಸ್ಕ್ ತೆಗೆದುಕೊಂಡಿದ್ರು?
ಆ ನಾಯಕನಿಗೆ ಮೋಸ ಮಾಡಿದ್ರು ಅನ್ನೋ ಮೆಸೇಜ್ ಕೊಡೋದು ಬೇಡ ಅಂತ ಕೂಡ ಚರ್ಚೆ ಆಗಿದೆ. ಇನ್ನು ಈ ಕಾರಣಗಳಿಂದಾಗಿ JDS ಕಾಂಗ್ರೆಸ್ಗೆ ಇಂಧನ ಇಲಾಖೆಯನ್ನು ಅಥವಾ ಇಂಧನ ಖಾತೆಯನ್ನು ಬಿಟ್ಕೊಡೋ ಚಾನ್ಸಸ್ಸೇ ಜಾಸ್ತಿ ಕಂಡು ಬರ್ತಾ ಇದೆ. ಇಂಧನ ಮತ್ತು ಲೋಕೋಪಯೋಗಿ ನನಗೆ ಬೇಕು ನನಗೆ ಬೇಕು ಅಂತ ರೇವಣ್ಣ ಅವರಲ್ಲಿ ಮಾತನಾಡ್ತಾ ಇದ್ದಾರೆ. ಅವ್ರಿಗೆ ಮೊದಲಿಂದನೂ ಕೂಡ ಒಂದು KMF, ಇನ್ನೊಂದು ಇಂಧನ, ಇನ್ನೊಂದು ಲೋಕೋಪಯೋಗಿ, ಇವು ಮೂರು ಕೂಡ HD ರೇವಣ್ಣ ಅವರ ಫೇವರೇಟ್ ಖಾತೆಗಳು. ಆ ಕಾರಣಕ್ಕೆ ಬರೀ ಲೋಕೋಪಯೋಗಿ ಸಾಕಾಗಲ್ಲ, ನನಗೆ ಇಂಧನವನ್ನು ಕೂಡ ಕೊಡಿ, ಅನುಭವ ಇದೆ, ಕೆಲಸ ಮಾಡಿದ್ದೀನಿ, ನಿರ್ವಹಿಸ್ತೀನಿ ಅಂತ ಕೂಡ ಅವರು ಪಟ್ಟಿದೆ. ಜೊತೆಗೆ HD ರೇವಣ್ಣ ಅವರ ಈ ಡಿಮ್ಯಾಂಡ್ಗೆ JDS ಶಾಸಕರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ತಪ್ಪು ರೇವಣ್ಣ ಅವರೇ, ಈ ರೀತಿ ನೀವು ಕೇಳೋದು ತಪ್ಪಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಖಾತೆ ಸಿಗೋದೇ ಕಷ್ಟ ಆಗ್ತಾ ಇದೆ, ನೀವು ಎರಡೆರಡು ಬೇಕು ಅಂದರೆ ಹೇಗೆ, ನಮಗೇನು 50 ಖಾತೆ ಕೊಟ್ಬಿಟ್ಟಿದಾರಾ, ಕೊಟ್ಟರೋದೇ 11 ಖಾತೆ, ಎರಡು ನೀವು ಇಟ್ಕೊಂಡ್ರೆ ಉಳಿದಿರೋ 9ರಲ್ಲಿ ಏನು ಮಾಡಬೇಕು, ಆ 9ರಲ್ಲಿ ಇನ್ನೂ 2-3 ಕುಮಾರಸ್ವಾಮಿಯವರು ಇಟ್ಕೊಂಡ್ರೆ 5-6 ಖಾತೆ 7 ಖಾತೆಗಳಿಗೆ ಇಷ್ಟು ಒದ್ದಾಡಬೇಕಾ ಅಂತ JDS ಶಾಸಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇಂಧನ ಖಾತೆಯನ್ನು ಕಾಂಗ್ರೆಸ್ಗೆ ಕೊಟ್ಟರೆ ಸಮಸ್ಯೆನೇ ಇಲ್ಲದಂತಾಗುತ್ತೆ ಎನ್ನುವ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಇದರ ಮಧ್ಯದಲ್ಲಿ ಈ ವಿಚಾರದಲ್ಲಿ ಮಠದ ಪ್ರವೇಶ ಕೂಡ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಕೂಡ ಗೊತ್ತಾಗಿದೆ. ಹಾಗಾದರೆ ಈ ಪವರ್ ಪ್ಲೇ ಮುಂದೆ ಹೇಗೆ ಸಾಗುತ್ತೆ, ಕಾಂಗ್ರೆಸ್ ಪಾಳೆಯದಲ್ಲಿ ಇದೇ ಖಾತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಚರ್ಚೆ ಆಗ್ತಾ ಇದೆ ನೋಡೋಣ ಬೇಕಾದ್ರೆ.